ಗಿಡದ ಜೀವಶಾಸ್ತ್ರದ ಹೆಸರು ಜಕರಾಂಡ ಮಿಮಾಸು ಫೋಲಿಯಾ. ಈ ಗಿಡವು ನಿಜವಾಗಿ ಮಧ್ಯ ಅಮೆರಿಕಾ ಖಂಡದಲ್ಲಿ ಬೆಳೆಯುವ ಗಿಡವು. ಇದು ಉಷ್ಣ ಪ್ರದೇಶದಲ್ಲಿ ಬೆಳೆಯುವ ಗಿಡವು. ಹೀಗಾಗಿ ಇದು ನಮ್ಮ ದೇಶದಲ್ಲಿ ಕೂಡ ಬಹು ಎತ್ತರವಾಗಿ ಬೆಳೆಯುತ್ತಿದೆ. ಈ ಗಿಡವನ್ನು ಪ್ರೊಫೆಸರ್ ಯಶ್ಪಾಲಿಯವರು 1992 ನೆಟ್ಟಿದರು. ಅದು ಈಗ ಇಷ್ಟು ಎತ್ತರವಾಗಿದೆ. ಆಗ ಯಶ್ಪಾಲರು ಆಯುಕಾಪುಣೆಗೆ ಭೇಟಿ ಇದ್ದಾಗ ಇದನ್ನು ನೆಟ್ಟಿದ್ದರು. ಈ ಗಿಡದ ಮೇಲೆ ಬೆಳೆಯುವ ನೇರಳೆ ಬಣ್ಣದ ಹೂಗೊಂಚಲಿನಿಂದ ಇದನ್ನು ಸರಿಯಾಗಿ ಗುರುತಿಸಬಹುದು. ಉಸುಕಿನ ಮಣ್ಣು ಹಾಗೂ ಬಿಸಿಲಿನಲ್ಲಿ ಇದಕ್ಕೆ ಸಾಕಷ್ಟು ಹೂಗಳು ಬರುವವು. ಇದು ಕೆಂಪು ತುರಾಯಿ ಗಿಡವನ್ನು ಹೋಲುತ್ತದೆ. ಆದ್ದರಿಂದ ಇದನ್ನು ನೀಲಿ ತುರಾಯಿ ಗಿಡವೆಂದು ಕೂಡ ಕರೆಯಬಹುದು. ಇದರ ಎಲೆಗಳು ಕೆಂಪು ತುರಾಯಿ ಗಿಡದ ಎಲೆಗಳನ್ನು ಹೋಲುತ್ತವೆ. ಇದರ ಹಣ್ಣುಗಳು ಚಪ್ಪಟೆಯಾದ ತತ್ತಿಯ ಆಕಾರವನ್ನು ಹೋಲುತ್ತವೆ. ನೆಲದ ಮೇಲೆ ನೀಲಿ ಹೂಗಳ ಹಾಸಿಗೆಯಲ್ಲಿ ಈ ಗಿಡವು ಹಾಸುತ್ತದೆ. ಮಕ್ಕಳು ಹೂಗಳನ್ನು ಒಂದುಗೂಡಿಸುತ್ತಾರೆ ಹಾಗೂ ಆಟವಾಡುತ್ತಾರೆ. ಇದು ಒಂದು ದಾರಿ ಬದಿಯಲ್ಲಿ ಬೆಳೆಯುವ ಬಹು ಅಂದದ ಗಿಡವು.